ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಹೇಳಿದ್ನಲ್ಲ ಪತ್ರೊಡೆನಲ್ಲಿ ಯಾವ ರೀತಿ ಒಗ್ಗರಣೆ ಹಾಕೋದು ಅಂತ, ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡಿ ಫ್ರೆಂಡ್ಸ್, ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನಿಮ್ಗೆ ಗೊತ್ತಾಗತ್ತೆ. ಹಾಗೆ ಹೊಸಬ್ರು ಯಾರನ್ನು ನನ್ನ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೆಳಗಡೆ ಕಾಣೋ ಬೆಲ್ ಐಕ್ರಮ್ನ ಮುಟ್ಟಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಈಗಾಗಲೇ ಪತ್ರೊಡೆ ಮಾಡಿದ್ದೆ. ಆ ಪತ್ರೊಡೆನ ಯಾವ ರೀತಿ ಒಗ್ಗರಣೆ ಹಾಕೋದು ಅಂತ ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಈ ವಿಡಿಯೋನೂ ಮಾಡಿದ್ದೀನಿ ಫ್ರೆಂಡ್ಸ್. ಈಗಾಗಲೇ ಪತ್ರೊಡೆ ಮಾಡಿರೋದನ್ನ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಈ ರೀತಿ ಬೆಂದಿರೋ ಪತ್ರೊಡೆನ ಫುಲ್ಲು ತೆಕ್ಕೊಳ್ಬೇಕು, ಬಾಳೆ ಎಲೆಯಿಂದ ಬಿಡಿಸ್ಬಿಟ್ಟು ಇದನ್ನು ಫುಲ್ಲು ಪೌಡರ್ ಪುಡಿ ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಫುಲ್ಲು ಪುಡಿ ಪುಡಿಯಾಗಿ ಮಾಡ್ಕೋಬೇಕು. ಈ ರೀತಿ ನಾವು ಆಲ್ಮೋಸ್ಟ್ ಅದರ ನಾವು ತರ್ತರಿಯಾಗಿ ರುಬ್ಬಿರ್ತೀವಲ್ಲ, ಹಾಗಾಗಿ ಅದು ಪುಡಿ ಪುಡಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಮತ್ತು ಈರುಳ್ಳಿ ಕಾಯಿ ತುರಿ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಇದನ್ನು ಚೆನ್ನಾಗಿ ಫುಲ್ ಪುಡಿ ಮಾಡಿಬಿಟ್ಟು ನಾವು ಇದಕ್ಕೆ ಒಗ್ಗರಣೆ ಹಾಕ್ಕೋಬೇಕು. ನಾವಿವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ, ಯಾವ ರೀತಿ ಅಂತ ತೋರಿಸ್ತೀನಿ. ಹಾಗೆ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ನಾನೀಗ ಒಂದು ಪಾತ್ರೆ ಇಟ್ಟಿದ್ದೀನಿ, ಪಾತ್ರೆಗೆ ಒಂದು 2-3 ಚಮಚ ಆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಕೊಬ್ಬರಿ ಎಣ್ಣೆ. ಈ ಎಣ್ಣೆ ಬಿಸಿಯಾಗಿದ ತಕ್ಷಣ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಒಂದೊಂದು ಚಮಚ ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಹುರ್ಕೊಳ್ಬೇಕು. ಈ ರೀತಿ ಸ್ವಲ್ಪ ಹುರ್ಕೊಂಡು ಇದು ಸ್ವಲ್ಪ ಕೆಂಪು ಬಣ್ಣ ಬಂದಿದ ತಕ್ಷಣ ಇದಕ್ಕೆ ನಾವು ಇದು ಕರಿಬೇವಿನ ಸೊಪ್ಪು ಮತ್ತು ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನಾನು ಒಂದು 10 ಎಲೆ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈರುಳ್ಳಿ ಬೇಕಾದ್ರೆ ಜಾಸ್ತಿ ಹಾಕೋಬೋದು ನೀವು. ನಾನು ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಇಲ್ಲಿ ದೊಡ್ಡದು. ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಈ ಥರ ಅದನ್ನು ಕೂಡ ಈ ಥರ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಹಸಿ ವಾಸನೆ ಎಲ್ಲ ಹೋಗಬೇಕು ಈರುಳ್ಳಿ. ಮತ್ತು ಒಂದು 2 ಚಿಟಿಗೆ ಆಗೋಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿಗೆ ಮಾತ್ರ. ಈ ರೀತಿ ಪತ್ರೊಡೆನ ಫುಲ್ಲು ಒಗ್ಗರಣೆ ಹಾಕ್ಬಿಟ್ಟು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಪತ್ರೊಡೆಯಲ್ಲೂ ಕೂಡ ನಾವು 2 ಥರ ಒಗ್ಗರಣೆ ಹಾಕ್ತೀವಿ. ಒಂದು ಇದು ಖಾರ ಆಗಿರೋವಂಥದ್ದು, ಇನ್ನೊಂದು ಸ್ವೀಟ್ ಆಗಿರೋವಂಥದ್ದು. ಸ್ವೀಟ್ ಆಗಿರೋದು ಅಂದರೆ ಇದು ನೋಡಿ, ಇವಾಗ ಪತ್ರೊಡೆ ಇದು ಫುಲ್ ಇದಾಗಿದೆ. ನಾನು ಇದಕ್ಕೊಂದು 2 ಚಿಟಿಗೆ ಆಗೋಷ್ಟು ಉಪ್ಪು ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ಏಕೆಂದರೆ ಜಾಸ್ತಿ ಹಾಕೋಕ್ಕೆ ನಾವು ಮೊದಲೇ ಉಪ್ಪು ಹಾಕಿ ರುಬ್ಬಿರೋದ್ರಿಂದ ನಾನು ಜಾಸ್ತಿ ಹಾಕಿಲ್ಲ ಇದಕ್ಕೆ. ಇದು ಕೂಡ ನಾನೀಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಎಲ್ಲ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾನು 2 ಥರ ಪತ್ರೊಡೆ ಒಗ್ಗರಣೆ ಹಾಕ್ತಾರೆ ಅಂತ ಹೇಳಿದ್ದೆ. ಇದು ಖಾರವಾಗಿರೋವಂಥದ್ದು, ಇನ್ನೊಂದು ನಾವು ಕಾಯಿ ಮತ್ತು ಬೆಲ್ಲ ಅದನ್ನು ಹಾಕ್ಬಿಟ್ಟು ಈ ಪತ್ರೊಡೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಮಾಮೂಲಿಯಾಗೆ ಒಂದು ಸಾಸಿವೆ, ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಒಗ್ಗರಣೆ ಹಾಕ್ಬಿಟ್ಟು ಕೂಡ ಆ ರೀತಿಯೂ ಮಾಡ್ಬೋದು. ಅದು ಸ್ವೀಟ್ ಆಗಿರುತ್ತೆ ಫ್ರೆಂಡ್ಸ್. ನಾನೀಗ ಕಾಯಿ ತುರಿ ಕೂಡ ಸೇರಿಸ್ಕೊಂಡಿದ್ದೀನಿ. ಒಂದೇ ಒಂದು ಚಮಚ ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಒಂದು ಚಮಚ ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಆರ್ಡಿನರಿ ನಾನು ಇದಕ್ಕೆ ರುಬ್ಬುವಾಗಲೇ ಖಾರ ಹಾಕಿದ್ದೆ ಸ್ವಲ್ಪ, ಬಟ್ ಇನ್ನೊಂದು ಸ್ವಲ್ಪ ಖಾರ ಬೇಕಾಗುತ್ತೆ. ನಾನು ಹೇಳಿದ್ನಲ್ವ ಇದು ಸ್ವಲ್ಪ ಖಾರ ಖಾರವಾಗಿರುತ್ತೆ ಅಂತ. ಈ ಪತ್ರೊಡೆ ಖಾರ ಖಾರವಾಗಿರೋದ್ರಿಂದ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಎಲ್ಲ ಹಾಕ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ನಾವು ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡಬೇಕು. ಒಂದು 2-3 ನಿಮಿಷ ಚೆನ್ನಾಗಿ ಬಿಸಿ ಆಗಲಿ ಇದು. ಮತ್ತು ನಾವು ಇದನ್ನು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ರೆಡಿಯಾಗಿದೆ ಪತ್ರೊಡೆ ಒಗ್ಗರಣೆ ಹಾಕಿದ್ದು. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೊಸ ವಿಡಿಯೋ ಮಾತಾಡ್ತೀನಿ, ಇನ್ನೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.